ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ದಿ ಫುಡ್ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ? ನೋಡಿ, ಈಸಿಯಾಗಿ ಈ ಸೌತೆಕಾಯಿ ಇಡ್ಲಿಯನ್ನು ಮಾಡಿಬಿಡಿ. ನೀವು ಇದಕ್ಕೆ ಬೆಲ್ಲ ಹಾಕೋಲ್ಲ ಅಂತಾದರೆ ಹಾಗೆ ಚಟ್ನಿ ಮಾಡ್ಕೊಂಡು ಇದಕ್ಕೆ ತಿನ್ಬೋದು. ಬೆಲ್ಲ ಹಾಕಿದರೆ ತುಪ್ಪ ಅಥವಾ ಬೆಣ್ಣೆ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನೊಂದು ದೊಡ್ಡ ಸೌತೆಕಾಯಿಯ ಅರ್ಧ ಭಾಗವನ್ನಷ್ಟೇ ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ಈಗ ಅದನ್ನು ತುರಿಬೇಕಾಗಿದೆ. ನಮ್ಮ ದೇಹವನ್ನು ಹೈಡ್ರೇಟಾಗಿ ಇಡಲು ಸಹಾಯ ಮಾಡುವ ಈ ಸೌತೆಕಾಯಿಯನ್ನು ನಾವು ಪ್ರತಿದಿನ ಸೇವಿಸಿದರೂ ಕೂಡ ತುಂಬ ಒಳ್ಳೆಯದು. ನೋಡಿ, ಕೊನೆಯಲ್ಲಿ ಇದನ್ನು ತುರಿಲಿಕ್ಕಾಗದೇ ಇರುವ ಪೀಸನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅಂದರೆ ಕಾಯಿ ರುಬ್ಬುವಾಗ ಇದನ್ನು ರುಬ್ಬಿದರೆ ವೇಸ್ಟ್ ಆಗೋಲ್ಲ. ನೋಡಿ, ಸೌತೆಕಾಯಿ ಇಡ್ಲಿ ಮಾಡುವಾಗ ಇಲ್ಲೇ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇದು ತುರಿದವಾಗ ತುಂಬ ನೀರು ಬಿಟ್ಟುಬಿಡುತ್ತೆ. ಆದ್ದರಿಂದ ಈ ನೀರನ್ನು ನಾವು ಬಸಿದು ಇಟ್ಕೊಳ್ಬೇಕಾಗುತ್ತೆ. ಸೌತೆಕಾಯಿಯನ್ನು ಹಿಂಡಿ ನೀರು ತೆಗಿಬೇಕಂತೇನಿಲ್ಲ. ಸೌತೆಕಾಯಿ ಪೀಸ್ಗಳು ಬಿಟ್ಟಿರುವ ನೀರನ್ನಷ್ಟೇ ನಾನಿಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇನೆ. ನೋಡಿ, ನಾನೀಗ ಇಡ್ಲಿಗೆ ಒಂದು ಕಪ್ಪು ಗ್ರೇಟೆಡ್ ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸಿ ಪಾತ್ರೆಯಲ್ಲಿ ಸಂಗ್ರಹಿಸಿದ್ದೀನಲ್ಲ, ಅದಷ್ಟು ನೀರು ಜಾಸ್ತಿ ಆಗುತ್ತೆ ಅನಿಸುತ್ತೆ. ಆದ್ದರಿಂದ ಒಂದು ಕಪ್ನಲ್ಲಿ ಅದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಒಂದು ಕಪ್ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಆನಂತರ ಸುಮಾರು ಮುಕ್ಕಾಲು ಕಪ್ಪು ಬೆಲ್ಲವನ್ನು ಈಗ ಅದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಕಾಲು ಸ್ಪೂನು ಮೆಣಸಿನಕಾಳು, ಎರಡು ಮೂರು ಏಲಕ್ಕಿಯನ್ನು ಕೂಡ ಇಲ್ಲಿ ಬಿಡಿಸಿ ಹಾಕ್ತಾ ಇದ್ದೇನೆ. ನೀವು ಬೆಲ್ಲ ಹಾಕಿಲ್ಲ ಅಂದರೆ ಏಲಕ್ಕಿಯನ್ನು ಅವಾಯ್ಡ್ ಮಾಡ್ಬೋದು. ನೋಡಿ, ಇವೆಲ್ಲವನ್ನು ಈಗ ರುಬ್ಬಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಈಗ ನೋಡಿ, ಒಂದು ಕಪ್ಪು ಅಕ್ಕಿ ರವಾನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈಗ ವಾಶ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಮಿಕ್ಸರಲ್ಲಿ ರುಬ್ಬಿ ಆಗಿದೆ. ಸೌತೆಕಾಯಿ ಇಡ್ಲಿಯನ್ನು ಈ ರೀತಿ ಮಾಡುವುದು ಹಿಂದಿನ ಕಾಲದಿಂದಲೂ ಕೂಡ ತುಂಬ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇಡ್ಲಿ ಪಾತ್ರೆ ಒಳಗಡೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ. ಇಡ್ಲಿ ಪಾತ್ರೆಯ ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಕೂಡ ಸವರಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸಿ ಜಾರ್ನಲ್ಲಿದ್ದ ತೆಂಗಿನಕಾಯಿ ಮಿಶ್ರಣವನ್ನು ಅಕ್ಕಿ ರವಾಕ್ಕೆ ಸೇರಿಸ್ತಾ ಇದ್ದೇನೆ. ಮಿಕ್ಸಿ ಜಾರ್ನಲ್ಲಿ ಮೆಣಸಿನಕಾಳು, ಏಲಕ್ಕಿ, ತೆಂಗಿನಕಾಯಿ ಹಾಗೆ ಬೆಲ್ಲ ಕೂಡ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದಕ್ಕೀಗ ತೆಗೆದಿಟ್ಟುಕೊಂಡ ಒಂದು ಕಪ್ಪು ಸೌತೆಕಾಯಿ ತುರಿದಿದ್ದನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಆಯಿತು. ಈಗ ಅದನ್ನು ಇಡ್ಲಿ ತಟ್ಟೆಗೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಈಗ ಸೌತೆಕಾಯಿ ಸೀಸನ್, ತುಂಬ ಚೀಪ್ ರೇಟ್ನಲ್ಲಿ ಸೌತೆಕಾಯಿ ಮಾರಾಟವಾಗ್ತಾ ಇದೆ. ಆದ್ದರಿಂದ ವಾರದ ಉಪಾಹಾರದ ಪ್ಲ್ಯಾನ್ನಲ್ಲಿ ಸೌತೆಕಾಯಿ ಇಡ್ಲಿಯನ್ನು ನೀವು ಸೇರಿಸ್ಕೊಳ್ಳಿ. ಇದು ತುಂಬ ಹೆಲ್ದಿ ಮತ್ತು ಎಲ್ರಿಗೂ ಕೂಡ ಇಷ್ಟವಾಗುವಂಥದ್ದು. ನೋಡಿ ಫ್ರೆಂಡ್ಸ್, ಈಗ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕಿ ಆಯಿತು. ಈಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಸುಮಾರು 10 ನಿಮಿಷಗಳವರೆಗೆ ಬೇಯಿಸಿ. ನೋಡಿ ಫ್ರೆಂಡ್ಸ್, ಸೌತೆಕಾಯಿಯಿಂದ ಉಳಿದ ಈ ನೀರನ್ನು ನಾವು ಸಲಾಡಿಗೆ ಬಳಸ್ಬೋದು, ಇಲ್ಲಾಂದರೆ ಹಾಗೆ ಜ್ಯೂಸ್ ಥರ ಕುಡಿಲೂಬಹುದು. ಈಗ ಸೌತೆಕಾಯಿ ಇಡ್ಲಿಯನ್ನು ತೆಗೆದು ನೋಡೋಣ. ನೋಡಿ, ಈಗ ಟೇಸ್ಟಿ ಮತ್ತು ಹೆಲ್ದಿ ಸೌತೆಕಾಯಿ ಇಡ್ಲಿ ರೆಡಿಯಾಗಿದೆ. ನೋಡಿ, ಇದು ತುಂಬ ಸಾಫ್ಟ್ ಕೂಡ ಆಗಿದೆ. ಇದೇ ಅಳತೆಯಲ್ಲಿ ನೀವು ಕೂಡ ಸೌತೆಕಾಯಿ ಇಡ್ಲಿಯನ್ನು ಮಾಡಿ. ಹಾಗೆ ಈ ವಿಡಿಯೋವನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ.